ಪ್ರಿಯ ವೀಕ್ಷಕರೇ, ಶುಭಾಶೀರ್ವಾದದೊಂದಿಗೆ. ಭಾರತೀಯ ಔಷಧಿ ಪದ್ಧತಿಯಲ್ಲಿ ಗುಣವಾಗದ ಕಾಯಿಲೆಗೆ ಒಣಮೂಲಿಕೆ ಔಷಧಿ ಪದ್ಧತಿಯನ್ನು ಯೋಗವನ ಬೆಟ್ಟ ಬಿತ್ತರಿಸ್ತಾ ಇದೆ. ಈ ವಾಹಿನಿ ಕೂಡ ಸಹಕಾರ ಕೊಟ್ಟು ಸತ್ಯಕಥೆಗಳನ್ನು ಜನಗಳಿಗೆ ತಿಳಿಸೋದಕ್ಕೋಸ್ಕರ ಸಹಾಯ ಮಾಡಿದೆ. ಇದು ಜಾಹೀರಾತು ಮತ್ತು ಪ್ರಚಾರಕ್ಕಲ್ಲ. ನಮ್ಮ ಯೋಗವನ ಬೆಟ್ಟದಲ್ಲಿ ಬುಧವಾರ ದಿವಸ ನಾವು ಕೆಲಸ ಮಾಡೋದಿಲ್ಲ, ರಜಾ ಇದೆ ಮೂರು ಕಡೆ, ಬೆಂಗಳೂರು, ಕುಣಿಗಲ್ಲು ಮತ್ತು ಚಿತ್ರದುರ್ಗ. ಇಲ್ಲಿ ಇವತ್ತಿನ ವಿಷಯ ಏನು ಅಂತಂದರೆ, ಬಿದ್ದ ನಾಲಿಗೆ, ತೊದಲು ನಾಲಿಗೆ, ಹಿಡ್ಕೊಳ್ಳುವ ನಾಲಿಗೆ, ವಾಯು ನಾಲಿಗೆ, ಸ್ಪಷ್ಟತೆ ಇಲ್ಲದಿರುವಂಥ ನಾಲಿಗೆ, ಇವೆಲ್ಲಕ್ಕೂ ಔಷಧಿ ಇದೆಯಾ? ಔಷಧಿ ಇದೆ, ಕೊಡ್ತೀವಿ, ಆದರೆ ಎಲ್ಲೋ ಒಂದು ಅಪರೂಪಕ್ಕೆ ವಿಫಲ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಯಾವುದೇ ಕಾಯಿಲೆಗೆ ಔಷಧಿ ತೊಗೊಂಡ್ರೂ ಒಂದೇ ತಿಂಗಳು ತೊಗೊಳ್ರಪ್ಪ, ಒಂದು ತಿಂಗಳಲ್ಲಿ ಏನಾದರೂ ಅನುಕೂಲ ಆದರೆ ಮಾತ್ರ ಮುಂದೆ ವರ್ಸಿ, ಇಲ್ಲದೋದ್ರೆ ಬೇಡ. ಕೆಲವರಿಗೆ ಒಂದೇ ಕೋರ್ಸಲ್ಲಿ, ಒಂದೇ ತಿಂಗಳ ಔಷಧಿನಲ್ಲಿ ಗುಣ ಆಗುವಂಥವು ಇದ್ದಾವೆ, ಎರಡು ಮೂರು ನಾಲ್ಕು ತಿಂಗಳಲ್ಲಿ ಗುಣ ಆಗುವಂಥವು ಇದ್ದಾವೆ, ಕೆಲವು ಆರು ತಿಂಗಳು ವರ್ಷದ ಗಂಟಲೆ. ಆದರೆ ತಮಗೆ ಒಂದು ತಿಂಗಳ ಔಷಧಿಯಿಂದ ಏನಾದರೂ ಪ್ರಯೋಜನ ಆದರೆ ಮಾತ್ರ ನಮ್ಮ ಔಷಧಿಯನ್ನು ಮುಂದುವರಿಸಿ ಬುಧವಾರ ದಿವಸ ರಜಾ ಇರ್ತದೆ. ಆಮೇಲೆ ಮೊದಲನೇ ಸಾರಿ ಬಂದವರು ಬೆಳಗಿನಿಂದ ಸಂಜೆವರೆಗೂ ಇರಬೇಕಾಗ್ತದೆ. ಆಮೇಲೆ ನಮ್ಮಲ್ಲಿ ತಮಗೆ ಗೊತ್ತಿರೋ ಹಾಗೆ ಸರಳ ಚಿಕಿತ್ಸೆ ಮತ್ತು ದೇಶೀಯ ಔಷಧಿ ಪದ್ಧತಿಯಲ್ಲಿ ಈ ಬೇರೆ ಯಾವುದೇ ಔಷಧಿ ತಗೊಂಡ್ರೂ ಅದಕ್ಕೆ ಒಂದಕ್ಕೆ ನಾಲ್ಕರಷ್ಟು ಬೆಲೆ ಬಾಳುವಂಥ ಔಷಧಿಗಳು ಮಾತ್ರ ಸಿಗ್ತವೆ. ಕೆಲವು ನಾವು ನಿಮಗೆ ಟೆಸ್ಟ್ ಡೋಸ್ ಅಂತೇನು ಪ್ರಾಯೋಗಿಕವಾಗಿ ಹಾಕ್ತೀವಲ್ಲ, ಈ ಔಷಧಿ ನಿಮಗೆ ಹಿಡಿಸುತ್ತೋ ಇಲ್ಲವೋ ಅಂತ ಬೆಳಗಿನಿಂದ ಸಂಜೆವರೆಗೂ ಹಾಕ್ತೀವಿ. ಅದರಿಂದ ಮೊದಲು ಸಾರಿ ಬಂದವರು ಬೆಳಗಿನಿಂದ ಸಂಜೆವರೆಗೆ ಕೂರಬೇಕಾಗ್ತದೆ. ಎರಡನೇ ಸಾರಿ, ಮೂರನೇ ಸಾರಿ ಮತ್ತೆ ಮತ್ತೆ ಬಂದವರಿಗೆ ನಾವು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಒಂದೇ ಗಂಟೆಯಲ್ಲಿ ಕಳಿಸ್ಕೊಟ್ಬಿಡ್ತೇವೆ. ಹಾಗೆಯೇ ಬೆಂಗಳೂರಲ್ಲಾಗಲಿ, ಕುಣಿಗಲ್ಲಾಗಲಿ, ಚಿತ್ರದುರ್ಗದಲ್ಲಾಗಲಿ, ನಾವೇ ನಿಮ್ಮನ್ನು ನೋಡಬೇಕಂಥೇಳಿ ಹಠ ಹಿಡಿಬೇಡಿ. ಯಾಕೆಂದರೆ ಆ ಥರ ನೋಡಲೇಬೇಕಂದರೆ ದೂರವಾಣಿ ಮೂಲಕ ಸಂಪರ್ಕಿಸ್ಬಿಟ್ಟು ಇಂಥ ಔಷಧಿನೇ ಕೊಡಬೇಕಂತ ನಮ್ಮಿಂದ ಹೇಳಿಕೆಯನ್ನು ಪಡ್ಕೊಂಡು ಆಮೇಲೆ ಔಷಧಿಗಳನ್ನು ಕೊಡ್ತಾರೆ ನಮ್ಮ ಕಾರ್ಯಕರ್ತರು. ನಂಬಿಕೆ ಬೇಕು, ನಂಬದೇ ಹೋದರೂ ಔಷಧಿನಲ್ಲಿ ಗುಣ ಆಗ್ತದೆ. ಈಗ ಸತ್ಯಕಥೆಗಳನ್ನು ಹೇಳುವಂಥ, ನಮ್ಮಲ್ಲಿ ಔಷಧಿ ಪಡೆದಂಥ ವಿವಿಧ ರೋಗಿಗಳು, ಬೇರೆ ಬೇರೆ ಕಾಯಿಲೆಗಳಲ್ಲಿ ಗುಣ ಆದವರು, ಅವರು ತಮ್ಮ ಸತ್ಯಕಥೆಗಳನ್ನು, ತಮ್ಮ ನೋವು ನಲಿವನ್ನು ತಮ್ಮ ಜೊತೆ ಹಂಚಿಕೊಳ್ತಾರೆ. ಶುಭವಾಗಲಿ. ಓಂ ಗುರು ಬಸವಲಿಂಗಾಯ ನಮಃ. ನಾ ನಂದೀಶ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಮಗುವಿಗೆ ನ್ಯೂರೋ ಪ್ರಾಬ್ಲಮ್ ಇತ್ತು. ಅದನ್ನು ನಮಗೆ ಒಂದು 8 ತಿಂಗಳು ಹೊಟ್ಟೆ ಒಳಗೆ ಇರುವಾಗಲೇ 8 ತಿಂಗಳು ಆದಮೇಲೆ ನಮಗೆ ಗೊತ್ತಾಯಿತು ನ್ಯೂರೋ ಪ್ರಾಬ್ಲಮ್ ಅಂತ. ಅದರಿಂದ ಅದನ್ನು ಯಾವುದೇ ಥರದ ತೆಗೆಸೋದಕ್ಕೆ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಆಫ್ಟರ್ ಡೆಲಿವರಿ ಟ್ರೀಟ್ಮೆಂಟ್ ಮಾಡೋಣ ಅಂತೆಲ್ಲ ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಬಟ್ ಯಾವುದೇ ಥರದ ಗುಣಮುಖ ಆಗಲಿಲ್ಲ. ಈಗ ಯಾರೋ ಪರಿಚಯ ಮಾಡಿಕೊಟ್ರು ನಮಗೆ, ಈ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟದಲ್ಲಿ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಅದರಲ್ಲಿ ನಿಮಗೆ ಗುಣಮುಖವಾಗುತ್ತೆ, ಅಲ್ಲಿ ಹೋಗಿ ಅಂತ ನಮಗೆ ಯಾರೋ ಇಲ್ಲಿ ಬರೋರು ಸ್ವಲ್ಪ ಸ್ನೇಹಿತರು ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಬಂದು 1 ತಿಂಗಳ ಹಿಂದೆ ಬಂದು ನಾವು ಮೆಡಿಸನ್ಸ್ ಎಲ್ಲ ತಗೊಂಡು ಹೋದು, ಡಾಕ್ಟರ್ ಹತ್ರ ತೋರಿಸಿ ಮೆಡಿಸನ್ಸ್ ಎಲ್ಲ ತಗೊಂಡು ಹೋದು. ಈಗ ನಾವು ಈ ಮೆಡಿಸನ್ ತಗೊಂಡಾದಮೇಲೆ ಇವನಲ್ಲಿ ಆ್ಯಕ್ಟಿವಿಟೀಸ್ಗಳು ಸ್ವಲ್ಪ ಚೇಂಜಸ್ ಆಗಿದೆ. ಏನಂದರೆ ನಾವು ಮನೆಗೆ ಬಂದಾಗ ನಮ್ಮನ್ನು ನೋಡೋದು, ನಮ್ಮನ್ನು ನೋಡಿ ಹಳೋದು, ಕರ್ಕೊಳ್ಳಿ ನಮ್ಮನ್ನು ಅನ್ನೋ ಥರ ಹಳೋದು, ಅಂದರೆ ಮಾತು ಬರೋಲ್ಲ ಬಟ್ ಹಳೋದು, ಅದೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳು ಚೆನ್ನಾಗಿ ನಡೀತಾ ಇದೆ ಈ ಮೆಡಿಸನಿಂದ. ಮತ್ತು ಹೊಟ್ಟೆ ಹಸಿವಾದಾಗ ಹಳೋದು ಈ ಥರ ಎಲ್ಲ ಮೊದಲೆಲ್ಲ ಇರಲಿಲ್ಲ, ಈಗ ಸ್ವಲ್ಪ ಹಸಿವಾದಾಗ ಹಳೋದು, ಮತ್ತು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಲಿ ಅಂತ ಸನ್ನೆ ಎಲ್ಲ ಮಾಡ್ತಕ್ಕಂಥದ್ದು, ಆ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಈಗ ಕಾಣಿಸ್ತಾ ಇದೆ. ಮತ್ತು ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಅವರ ಪಾದಗಳಿಗೆ ಪ್ರಣಾಮವನ್ನು ಹೇಳ್ತೀನಿ. ತುಂಬ 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 ಧನ್ಯವಾದಗಳು ಸ್ವಾಮೀಜಿಯವರಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೆ ವಿ ನಾಗರಾಜು ಅಂತ. ನಮ್ಮದು ಕೋಟಗಲಟ್ಟಿ, ಉಡ್ಸ್ಮಾನಹಳ್ಳಿ ಹತ್ರ, ಯಲ್ಲಂಕ ಹತ್ರ 5 ಕಿಲೋಮೀಟರ್, ಉಡ್ಸ್ಮಾನಹಳ್ಳಿ ಅಂತ. ನನಗೆ 14 ವರ್ಷದಿಂದ ಶುಗರ್ ಇತ್ತು. 14 ವರ್ಷದಿಂದ ಶುಗರ್ ಮೇಲೆ ಆಗಲಿಲ್ಲ. ಈ ಥರ ಯೋಗವನ್ನು ಬಿಟ್ಟಕ್ಕೆ ಬಂದೆ. ಬಂದುಬಿಟ್ಟು ಆ ಸ್ವಾಮೀಜಿ ಗೈಡ್ ಮಾಡೋರು ಎಲ್ಲರಿಗೂ ಆ ಥರ ಗೈಡ್ ನೋಡಿದೆ. ನೋಡಿಬಿಟ್ಟು ಅವತ್ತು ಸಿಕ್ಕಾಪಟ್ಟೆ ರಶಿತ್ತು, ವಾಪಸ್ ಹೊರಟೋಗ್ಬಿಟ್ಟೆ. ಆಮೇಲೆ ತಿರುಗಿ ನನಗೆ ಇಂಟ್ರೆಸ್ಟ್ ಬಂತು, ತಿರುಗಿ ನೆಕ್ಸ್ಟ್ ಬಂದೆ.
ಬರೋದು. ನಾ ಗೈಡ್ನ ಕೇಳಿದ್ದೆ, ಒಬ್ಬೊಂದು 1100 ರೂಪಾಯಿ ಒಂದು ಬುಕ್ ಕೊಟ್ಟರು. ಆ ಬುಕ್ಕಲ್ಲಿ 108 ಕಾಯಿಲೆಗಳಿಗೆ, ಹಾಂ 108 ಕಾಯಿಲೆಗೆ ಅದು ಔಷಧಿ, ಅದು ಅದರಲ್ಲೆಲ್ಲ ಮನೆಯ ಔಷಧಿ ಕೊಟ್ಟರು. ಅದನ್ನೇ ಫಾಲೋ ಮಾಡಿದೆ. ಫಾಲೋ ಮಾಡಿ ನನಗೆ 14 ವರ್ಷದಿಂದ ಆಯ್ತಲ್ಲ, 6 ವರ್ಷದಿಂದ ಶುಗರೇ ಇಲ್ಲ, ಮಾತ್ರೆ ತಗೊಳಲ್ಲ, ಏನಿಲ್ಲ. ಫುಡ್ಡು ಅವ್ರು ಹೇಳಿದ ಥರನೇ ಫುಡ್ ಕಂಟ್ರೋಲ್ ಮಾಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು 2 ಅವರು ಪ್ರಾಣಾಯಾಮ, ಇದು ವಾಕಿಂಗು ಎಲ್ಲ ಮಾಡ್ತೀನಿ, ಮಾಡಿ ಇವಾಗ ಆರಾಮಾಗಿದ್ದೀನಿ. ಆಮೇಲೆ 6 ವರ್ಷ ಆಯಿತು ನಮಗೆ ಕಿಡ್ನಿ ಸ್ಟಾರ್ಟ್ ಆಗಿತ್ತು, 1.8 ಆಗಿತ್ತು. ಅದನ್ನು ಕೂಡ ಮಾತ್ರೆ ವಿತ್ ಟ್ರೀಟ್ಮೆಂಟೇ ಮಾಡಲಿಲ್ಲ, ಕರೆಕ್ಟಾಗಿ ಇವ್ರು ಹೇಳಿದ ಥರ ಮಾಡಿದೆ, ಆ ಬುಕ್ಕಲ್ಲೇ ಫಾಲೋ ಮಾಡಿದೆ. ಆ ಬುಕ್ ಫಾಲೋ ಮಾಡಿದ್ರಿಂದ ಈಗ ನಾನು ಅದು ನಾರ್ಮಲ್ ಇದೆ. ಆದ್ದರಿಂದ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ. ಈ ಸುಮ್ಮನೆ ನಾವು ಡಾಕ್ಟ್ರುಗಳು ಅಂತ ಓದ್ತೀರಿ, ತುಂಬ ಡೇಂಜರು, ಇಲ್ಲಿ ಬಂದರೆ ಎಲ್ಲ ಕಾಯಿಲೆ ಮೇಲಾಗುತ್ತೆ. ನಮ್ಮ ಮಾಮೂಲಿ ಔಷಧಿಯಿಂದನೇ, ಮನೆ ಔಷಧಿಯಿಂದನೇ ಮೇಲಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ನೋಡಿಸಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯ ನಂದು. ಆದ್ದರಿಂದ ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ಗುರೂಜಿಗಳಿಗೆ ಧನ್ಯವಾದನ ಹೇಳಲು ಇಷ್ಟಪಡ್ತೀನಿ. ನಮಸ್ಕಾರ, ನಮ್ಮ ಹೆಸರು ಶಿವಣ್ಣ ಅಂತ, ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮ ನಮ್ಮದು. ನಾವು ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ವಿ. ಕೆಲಸಗಳ ಒತ್ತಡದಿಂದ ಸಕ್ಕರೆ ಕಾಯಿಲೆ, ಯೋಗನ ಬೆಟ್ಟದಲ್ಲಿ ಇದನ್ನು ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿ ಸ್ವಾಮೀಜಿನ ಇದರ ಹತ್ರ ಬಂದು ಔಷಧಿನ ತಗೊಂಡು ಹೋದವಾಗ ನಮಗೆಲ್ಲನೂ ಒಂದು 50% ಎಲ್ಲನೂ ನಮಗೆ ಅನುಕೂಲಕರವಾಗೋ ರೀತಿ ನಮಗೆ ಎಲ್ಲನೂ ಗುಣ ಪಡಿತಾ ಬಂದಿದೆ. ಈಗ 2ನೇ ಸಾರಿ ಬಂದು ಯೋಗನ ಬೆಟ್ಟದಲ್ಲಿ ಔಷಧಿ ಪಡ್ಕೊಂಡು ಹೋಗೋದಕ್ಕೆ 2ನೇ ಸಾರಿ ಬಂದಿದ್ವಿ. ಸ್ವಾಮೀಜಿಗಳ ಸೇವೆನ ಭಗವಂತನ ರೀತಿ ದೇವರು ಸ್ವಾಮೀಜಿನಲ್ಲಿ ಯೋಗವನ್ನು ಬೆಟ್ಟದಲ್ಲಿ ಔಷಧಿ ಕೊಡೋದಕ್ಕೆ, ಜನಗಳ ಸೇವೆ ಮಾಡೋದಕ್ಕೆ, ಅವ್ರಿಗೆ ಇನ್ನೂ ಹೆಚ್ಚಿಗೆ ಆಯಸ್ಸನ್ನು ನಮ್ಮಂಥವ್ರ ಆಯಸ್ಸೆಲ್ಲ ಅವರಿಗೆ ಸ್ವಾಮೀಜಿಗಳಿಗೆ ಕೊಟ್ಟು ಇನ್ನೂ ಒಂದಷ್ಟು ಕಾಲ ಸೇವೆ ಮಾಡಲಿ ಅಂತೇಳಿ ನಮ್ಮ ಹಾರೈಕೆ. ನಾವು ಆ ದೇವ್ರನ್ನ, ಭಗವಂತನ ಓಂ ನಮ ಶಿವ ಅಂತೇಳಿ ಬೇಡಿಕೊಂಡು, ನಮಗೆ ಸುಮಾರು 6 ವರ್ಷದಿಂದ ಸಕ್ಕರೆ ಕಾಯಿಲೆ ಇದೆ. ಆ ಸಕ್ಕರೆ ಕಾಯಿಲೆಯಿಂದ ಸ್ಟೋನ್ ಫಾರ್ಮೇಷನ್ ಆಗಿದೆ, ಮತ್ತು ಅದರ ಜೊತೆಗೆ ಪ್ರೊಟೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿದೆ. ಇದೇ ರೀತಿ ಇವರು ಉರಿ ಮೂತ್ರ ಹೆಚ್ಚಿಗೆ, ಉರಿ ಮೂತ್ರ ಮಾಡುವಾಗ ಹೆಚ್ಚಿಗೆ ಉರಿ ಆಗ್ತಿತ್ತು, ಮತ್ತು ಅದೇ ರೀತಿಯೇ ಮೋಷನ್ಸ್ಗೆ ಪ್ರಾಬ್ಲಮ್ ಆಗ್ತಿತ್ತು, ಎಲ್ಲನೂ ಸಮಸ್ಯೆ ಆಗಿತ್ತು. ಇನ್ನು ಜೀವನದಲ್ಲಿ ಜಿಗುಪ್ಸೆ ಆಗಿ ಇನ್ನು ಮುಂದೆ ಇದಕ್ಕೆ ಯಾವುದು ಪರಿಹಾರ ಇಲ್ಲ ಅನ್ನೋ ಒಂದು ಕೊನೆ ರೀತಿ ಯೋಚನೆ ಮಾಡಿದವಾಗ, ಟಿ ವಿ ಕಾರ್ಯಕ್ರಮ ನೋಡ್ತಿರೋವಾಗ ಸ್ವಾಮೀಜಿಗಳು ಟಿ ವಿನಲ್ಲಿ ಕಾರ್ಯಕ್ರಮದಲ್ಲಿ ಈ ರೀತಿ ಯೋಗನ ಬೆಟ್ಟ ಇದನ್ನು ಇಂಥ ಔಷಧಿಗಳೆಲ್ಲನೂ ಕೊಡ್ತಾರೆ ಅಂತೇಳಿ ಹೇಳಿ ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದು ಸ್ವಾಮೀಜಿಗಳ ಯೋಗನ ಬೆಟ್ಟದಲ್ಲಿ ಔಷಧಿನ ತಗೊಂಡು ಇದು ಮಾಡಿದವಾಗಿಂದ ನನಗೆ 50% ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ, ಗುಣವಂತನಾಗಿದ್ದೀನಿ. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆ ಇದು ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ. ನನ್ನ ಕಾಯಿಲೆ ಅಂತೂ 100%, ಗುಣ ಆಗುತ್ತೆ ಅಂತೇಳಿ ನಂಬಿಕೆ ನನಗಿದೆ. ಯಾಕೆ ಅಂತೇಳಿದ್ರೆ ಎಲ್ಲ ಕಡೆಯೂ ಡಾಕ್ಟ್ರ್ಗಳ ಹತ್ರ ಸಂಪರ್ಕ ಮಾಡಿದವಾಗ ಹಣ ವ್ಯಯ ಆಯಿತು, ದುಂದು ವೆಚ್ಚ ಆಯಿತು. ಬರೀ ನನಗೆ 3,500 ರೂಪಾಯಿನಲ್ಲಿನೂ ನನಗೆ 50% ಕಡಿಮೆ ಆಗಿದೆ ನನ್ನ ಕಾಯಿಲೆ. ಈಗ ಇನ್ನು ಬರೀ 3,500 ರೂಪಾಯಿ, ಇಷ್ಟೊತ್ತಿಗೆ ನಾನು 6 ವರ್ಷದಿಂದ ನಾನು ಸುಮಾರು 1,400,000 ರೂಪಾಯಿವರೆಗೂ ನಾನು ಹಣ ಖರ್ಚು ಮಾಡಿದ್ದೆ, ದುಂದು ವೆಚ್ಚ ಮಾಡಿದ್ದೆ. ಬರೀ 3,500 ರೂಪಾಯಿ ಯೋಗವನ್ನು ಬೆಟ್ಟದಲ್ಲಿ ನನಗೆ ಕಡಿಮೆ ಆಗಿದೆ ಅಂತೇಳಂದರೆ ನಾನು ಎಲ್ಲರೂ ಯೋಚನೆ ಮಾಡಬೇಕಾಗಿರೋವಂಥ ವಿಚಾರನೇ ಈ ಕಾಯಿಲೆ ಇರತಕ್ಕಂಥವರು. ಅದಕ್ಕೆ ನಾನು ಸ್ವಾಮೀಜಿಗಳಿಗೆ ಚಿರಋಣಿಯಾಗಿ ಅವ್ರ ಪಾದಗಳಿಗೆ ವಂದಿಸ್ತಾ ನನಗೆ ಅನುಕೂಲ ಆಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಬಸವಲಿಂಗಾಯ ನಮಃ.